ತಮಿಳುನಾಡಿನ ಸೋಸೈಪುರಂನಲ್ಲಿ ಇವರನ್ನ ಬಂಧಿಸಲಾಗಿದೆ ಇವತ್ತು ಬೆಳಗ್ಗೆ ಅದಾದ ನಂತರ ನೇರವಾಗಿ ಅವರನ್ನ ಮೈಸೂರಿಗೆ ಕರೆತರಲಾಗಿದೆ ಅಂತಕಂತ ಮಾಹಿತಿ ತಮಿಳುನಾಡಿನ ಸೋಸೈಪುರಂ ಅತ್ಯಾಚಾರ ಎಸಗಿದ್ದ ಐವರನ್ನ ಇವತ್ತು ಬೆಳಗ್ಗೆ ಬಂಧಿಸಿದ್ರು ಪೊಲೀಸರು ಈಗಾಗಲೇ ಐವರನ್ನ ಕೂಡ ಮೈಸೂರಿಗೆ ಕರೆತಂದಿದ್ದಾರೆ ತಮಿಳುನಾಡಿನ ಸೋಸೈಪುರಂ ಸೋಸೈಪುರಂನಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ओके बंधितर मने ताव गमनस्ता इरतक्कंतद्दु पब्लिक टीवी एक्सक्लूसिव आगि दृश्यगळल्लि ताव गमनस्ता इद्दीरा यारन्न बंधन माडलायितो अवर निवास इदु अवर मने पोलीसरिगे इवर मेले गुमानि इद्दद्दु इवर बंदद्दु इदेल्लवन्न कूड बहळ सूक्ष्मवागि अब्सर्व माडि स्टडी माडि नेरवागि ई मनेय मेले दाळि माडि आ कामुकरन्न पोलीसरु अरेस्ट माडिद्दारे अंद्रे बंधित ऐवरल्लि ओब्बर मने इदु ಬಂಧಿತ ಐವರಲ್ಲಿ ಓರ್ವನ ಮನೆಯನ್ನ ತಾವೀಗ ನೋಡ್ತಾ ಇದ್ದೀರಾ ಎಲ್ಲರನ್ನ ಕೂಡ ಸೋಸೈಪುರಂನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂತಕಂತ ಮಾಹಿತಿ ಈಗ ಸದ್ಯಕ್ಕೆ ನಮಗೆ ಲಭ್ಯ ಆಗ್ತಾ ಇದೆ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಎಸ್ ಕೆಪಿ ಈಗ ಡಿಜಿ ಅವರು ಕೊಟ್ಟಂತಹ ಮಾಹಿತಿಯನ್ನ ಹೊರತುಪಡಿಸಿ ಇನ್ನೇನು ಅಪ್ಡೇಟ್ ಸಿಕ್ಕಿದೆ ಈ ಐವರ ಬಂಧನದ ಬಗ್ಗೆ ಅದಕ್ಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ನಾವು ಸಂಪರ್ಕವನ್ನು ಮಾಡೋಣ ಒಟ್ಟಾರೆ ಇವಾಗ ನಮಗೆ ಗೊತ್ತಾಗ್ತಾ ಇರತಕ್ಕಂತ ಮಹಾ ಆರೋಪಿಗಳು ಅರೆಸ್ಟ್ ಆಗಿದ್ದು ಇದೇ ಸ್ಥಳದಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಲ್ಲ ಇದೇ ಸ್ಥಳದಲ್ಲೇ ಆರೋಪಿಗಳು ಅರೆಸ್ಟ್ ಆಗಿದ್ದು ಸೋಸೈಪುರಂ ಸೋಸೈಪುರಂ ಬಂಧಿತನ ಮನೆ ಇದು ಬಂಧಿತನ ಮನೆ ಇಲ್ಲಿಗೆ ಬಂದು ಪೊಲೀಸರು ಇವತ್ತು ಬೆಳಗ್ಗೆ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕಂತದ್ದು ನೋಡಿ ಎಲ್ಲಿಯ ಮೈಸೂರು ಎಲ್ಲಿಯ ಸೋಸೈಪುರಂ ಪೊಲೀಸರು ಯಾವ ರೀತಿ ತನಿಖೆ ಮಾಡುತ್ತಾರೆ ಅಂತಕಂತದನ್ನ ಅರ್ಥ ಮಾಡ್ಕೊಳ್ಳಿ ಈ ಸೋಸೈಪುರಂನಲ್ಲಿ ಅವರು ಅಡಗಿದ್ದಾರೆ ಅಂತಕಂತದನ್ನ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಕ ಆಗ್ತಿರಲಿಲ್ಲ ಆದರೆ ಪೊಲೀಸರು ಹಾಗಲ್ಲ ಒಂದು ಒಂದೊಂದೇ ಎಳೆಯನ್ನ ಇಟ್ಕೊಂಡು ಮಾಹಿತಿಯನ್ನ ಕಲೆ ಹಾಕಿ 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 ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೊನೆಗೂ ಕೂಡ ಅವರು ಇರತಕ್ಕಂತ ಜಾಗವನ್ನ ಪತ್ತೆ ಹಚ್ಚಿದ್ದಾರೆ ಆ ಜಾಗದ ಮೇಲೆ ದಾಳಿ ಮಾಡಿ ಅವರೆಲ್ಲರನ್ನು ಕೂಡ ಬಂಧಿಸಿ ಇವಾಗ ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ ತಮಿಳುನಾಡಿನ ಸೋಸೈಪುರಂನಲ್ಲಿ ಐದು ಜನರನ್ನ ಬಂಧಿಸಿರುವಂತಹ ಜಾಗವನ್ನ ತಾವೀಗ ಗಮನಿಸ್ತಾ ಇದ್ದೀರಾ ಇದು ಬಂಧಿತರ ಮನೆ ತಮಿಳುನಾಡಿನಲ್ಲಿ ಇರತಕ್ಕಂತ ಬಂಧಿತರ ಮನೆ ಇಲ್ಲಿಂದಲೇ ಈಗ ಈ ಎಲ್ಲ ಕಾಮುಕರನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರತಕ್ಕಂಥದ್ದು ಮೂಲತಃ ಎಲ್ಲರೂ ತಮಿಳುನಾಡಿನವರೇ ಎಲ್ಲರೂ ಕೂಡ ತಮಿಳುನಾಡಿನವರು ಮತ್ತು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಎಲ್ಲರೂ ಕೂಲಿ ಕಾರ್ಮಿಕರು ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಇನ್ನೊಬ್ಬ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಈ ಮರಗೆಲಸ ಮಾಡ್ತಾರಲ್ಲ ಅದು ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಥರ ವೈರಿಂಗ್ ಕೆಲಸವನ್ನು ಮಾಡ್ತಾ ಇದ್ದ ಎಲ್ಲರೂ ಕೂಲಿ ಕಾರ್ಮಿಕರೇ ಸೋಸೈಪುರಂಗೆ ಹೋಗ್ಬಿಟ್ಟು ಇವರೆಲ್ಲ ತಲೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ತಮಿಳುನಾಡಿನ ಸೋಸೈಪುರಂ ಐ ಥಿಂಕ್ ನನ್ನ ಪ್ರಕಾರ ಈ ಮೊಬೈಲ್ ಟವರ್ ಲೊಕೇಶನ್ ಭಾರಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಪೊಲೀಸರಿಗೆ ಹೆಲ್ಪ್ ಮಾಡಿದೆ ಒಂದು ನಂಬರು ಆ ಸಮಯದಲ್ಲಿ ಅಲ್ಲಿಂದ ಹೆಚ್ಚು ಆಕ್ಟಿವ್ ಆಗಿದ್ದ ಕೇಸ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಎಸ್ ಕೆ ಪಿ ಈಗ ಡಿ ಜಿ ಪ್ರವೀಣ್ ಸೂದ್ ಅವರು ಕೊಟ್ಟಂತಹ ಮಾಹಿತಿಯ ಜೊತೆಗೆ ಇವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಮುಖ್ಯವಾಗಿ ಅರವಿಂದ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇರುವಂಥ ಅಂಶ ಏನು ಅಂದರೆ ಆ ಬಂಧಿತರಲ್ಲಿ ಒಬ್ಬ ಇನ್ನು 17 ವರ್ಷದವನು ಅನ್ನುವಂಥದ್ದು ಇನ್ನು ಕೂಡ ಪ್ರವೀಣ್ ಸೂದ್ ಅವರು ಕೂಡ ಹೇಳಿದ್ದಾರೆ ಇದು ಇನ್ನೂ ನಮಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಆದರೆ 17 ವರ್ಷದವನು ಅನ್ನುವಂಥದ್ದು ಆರಂಭಿಕ ಮಾಹಿತಿ ತದನಂತರದಲ್ಲಿ ಅದನ್ನು ಅವನ ಡೇಟ್ ಆಫ್ ಸರ್ಟಿಫಿಕೇಟನ್ನು ಕೂಡ ಪಡೆದುಕೊಂಡು ತದನಂತರದಲ್ಲಿ ಕ್ಲಾರಿಫೈ ಮಾಡ್ತೇವೆ ಅಂತ ಸದ್ಯಕ್ಕೆ ಪ್ರವೀಣ್ ಸುದ್ದವರ ಮಾಹಿತಿಗಳ ಪ್ರಕಾರವಾಗಿ ಒಬ್ಬ ಅದರಲ್ಲಿ 17 ವರ್ಷದವನು ಅಂದರೆ ಅಪ್ರಾಪ್ತ ಅನ್ನುವಂಥದ್ದು ಮತ್ತೊಂದು ಇನ್ನೂ ಒಬ್ಬ ಆರೋಪಿ ಸಿಗಬೇಕಾಗಿದೆ ಈ ಪ್ರಕರಣದಲ್ಲಿ ಅಲ್ಲಿಗೆ ಈ ಪ್ರಕರಣದಲ್ಲಿ ಭಾಗಿಯಾದವರ ಸಂಖ್ಯೆ 6 ಅಂತ ಅಲ್ಲಿಗೆ ಆ ವ್ಯಕ್ತಿಯ ಹುಡುಕಾಟದಲ್ಲೂ ಕೂಡ ಇದ್ದಾರೆ ನಾವು ಮೊನ್ನೆಯಿಂದ ಕೂಡ ಹೇಳ್ತಾ ಇದ್ದೇವೆ ಪ್ರಕರಣದಲ್ಲಿ ಭಾಗಿಯಾದವರ ಸಂಖ್ಯೆ 6 ಅನ್ನುವಂಥದ್ದು ಹಾಗಾಗಿ 6 ಅನ್ನುವಂಥದ್ದು ಸ್ಪಷ್ಟ ಇನ್ನೊಬ್ಬ ವ್ಯಕ್ತಿಯ ಹುಡುಕಾಟ ಆಗಿದೆ 5 ಜನರೇ ಸಿಕ್ಕ ಮೇಲೆ ಇನ್ನೊಬ್ಬ ಸಿಗುವಂಥದ್ದು ತುಂಬ ಈಸಿ ಮತ್ತೊಂದು ಈ ಪ್ರಕರಣದಲ್ಲಿ 300,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದದ್ದು ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ ಆ ಅಂಶವನ್ನು ಕೂಡ ಖಚಿತಪಡಿಸಿದ್ದಾರೆ ಪ್ರವೀಣ್ ಸೂದ್ ಅವರು ಇವರು ರೇಪ್ ಮಾಡಿದ ನಂತರದಲ್ಲಿ 300,000 ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದರು ಅವರ ತಂದೆಗೆ ಕರೆ ಮಾಡಿ ದುಡ್ಡನ್ನು ತರಿಸುವಂತೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಅಂಶವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅದರ ಜೊತೆಗೆ ಈ ಎಲ್ಲರೂ ಕೂಡ ಪ್ರಮುಖವಾಗಿ ಒಟ್ಟು 5 ಜನರಲ್ಲಿ ಕೆಲವರು ಅಪರಾಧಿಕ ಹಿನ್ನೆಲೆಯಲ್ಲಿದ್ದಾರೆ ಸಣ್ಣ ಪುಟ್ಟ ಕೇಸ್ಗಳು ತಮಿಳುನಾಡಿನಲ್ಲಿ ಇದ್ದಾವೆ ಅನ್ನುವಂತಹ ಅಂಶವನ್ನು ಕೂಡ ಪ್ರವೀಣ್ ಸೂದ್ ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ ಅಲ್ಲಿಗೆ ನಾವು ನಿನ್ನೆಯಿಂದ ಕೂಡ ಏನು ಈ ಪ್ರಕರಣದ ತನಿಖೆ ವಿಚಾರದಲ್ಲಿ ಯಾವ್ಯಾವ ಅಂಶಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ವೋ ಓಕೆ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಐ ಥಿಂಕ್ ಗೃಹ ಸಚಿವರು ಈಗ ಬರ್ತಾ ಇದ್ದಾರೆ ಗೃಹ ಸಚಿವರು ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಅನ್ನು ಕೊಡ್ತಾರೆ ಪ್ರೆಸ್ ಮೀಟ್ ನಲ್ಲಿ ಪೊಲೀಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಮಾಡ್ತಾರೆ ಹಿಂದೆ ಎಲ್ಲ ಬೇಕಾದಷ್ಟು ಕೆಲಸ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿದೆಯಲ್ಲ ನಮಗೂ ಗೊತ್ತಿದೆಯಲ್ಲ ಎಲ್ಲ
ಮೈಸೂರಿನಲ್ಲಿ ಮೊನ್ನೆ ನಡೆದಿರ್ತಕ್ಕಂತ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ನಾನು ಈ ಬಗ್ಗೆ ಡಿಜಿಯವರು ಮೈಸೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಹೇಳಿದ್ದಾರೆ. ಎಲ್ಲ ವಿಘ್ನಗಳನ್ನ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಅಭಿನಂದಿಸ್ತೇನೆ. ಇದೊಂದು ಅಮಾನವೀಯ ಕೃತ್ಯ ಮೈಸೂರಿನಲ್ಲಿ ನಡೆದಿದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಸೇರುವಂಥ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು. ಈ ಕೃತ್ಯ ನಡೆದಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ. ಏನಪ್ಪ ಹೀಗಾಗ್ತಾ ಇದೆ ಅಂತ ಹೇಳಿ ಸರ್ಕಾರದಲ್ಲಿ ನಾನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ವರಿಷ್ಠರನ್ನ ಕರೆದು ಯಾವುದೇ ರೀತಿಯಿಂದನೂ ಇದನ್ನು ತಪಾಸಣೆ ಮಾಡಬೇಕು, ಇದು ಹೊರಗೆ ಬರಬೇಕು, ಬೆಳಕಿಗೆ ಬರಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಿದ್ವಿ. ಇಂಥ ನೂರಾರು ಪ್ರಕರಣಗಳನ್ನು ಬೇಯಿಸಿರ್ತಕ್ಕಂಥ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ನಮಗೆ ವಿಶ್ವಾಸ ಇತ್ತು ನಮ್ಮ ಪೊಲೀಸರಲ್ಲಿ ಇದನ್ನು ಹೊರಗೆ ತರ್ತಾರೆ ಅಂತ. ಆದರೂ ಕೂಡ ಜನರ ಸಾರ್ವಜನಿಕರಿಗೆ ಒಂಥರ ಆತಂಕ ಸೃಷ್ಟಿಯಾಗಿತ್ತು. ಹಾಗಾಗಿ ಇವತ್ತು ಅದಕ್ಕೆ ಒಂದು ತೆರೆ ಬಿದ್ದಿದೆ. ನನಗೆ ಅತ್ಯಂತ ಸಂತೋಷ ಆಗಿದೆ. ಈ ನೀಚ ಕೃತ್ಯ ಮಾಡುವಂಥವರಿಗೆ ಒಂದು ಮೆಸೇಜನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾವುದೇ ರೀತಿ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಇಂಥ ಕೃತ್ಯಗಳು ನಡೆದಾಗ ಅವ್ರನ್ನ ಹೆಡೆಮುರಿ ಕಟ್ತೇವೆ ಅನ್ನುವಂಥದ್ದನ್ನು ಈಗಾಗಲೇ ತೋರಿಸಿದ್ದಾರೆ. ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಮೆಸೇಜನ್ನು ಪಾಸ್ ಮಾಡಿದೆ ಪೊಲೀಸ್ ಇಲಾಖೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. DGಯವ್ರನ್ನ ಮೈಸೂರಿಗೆ ಕಳಿಸಿ ಅವರಿಗೆ ನಮ್ಮ ಕಡೆಯಿಂದ ಹೇಳಿತ್ತು, ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿಗಳ ರಿವಾರ್ಡನ್ನು ಕೂಡ ಘೋಷಣೆ ಮಾಡಬೇಕು ಅಂತೇಳಿ ಹೇಳಿ ಈಗಾಗಲೇ DGಯವರು ಘೋಷಣೆ ಮಾಡಿದ್ದಾರೆ. ನಾನು ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಈ ಪೊಲೀಸರಿಗೆ ಸರ್ಕಾರದ ಪರವಾಗಿ ಮತ್ತೆ ನಮಸ್ಕಾರಗಳನ್ನು ಹೇಳ್ತೇನೆ. ಇದು ಒಂದು ಭಾಗ ಆಯಿತು ಹಿಡಿದಿದ್ದು. ಇನ್ನೊಂದು ಭಾಗ ಕೋರ್ಟ್ನಲ್ಲಿ ಇವರಿಗೆ ಶಿಕ್ಷೆ ಆಗುವಂಥದ್ದು, ಕನ್ವಿಕ್ಷನ್ ತೊಗೊಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕಾರಣ ಇಲ್ಲಿ ಹೆಣ್ಮಗಳು ಇನ್ನೂ ಕೂಡ ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿನಲ್ಲಿಲ್ಲ, ಶಾಕಿಗೆ ಹೋಗಿದ್ದಾಳೆ. ಮತ್ತು ಅವ್ರ ಮೇಲೆ ಪ್ರೆಷರ್ ಹಾಕಲಿಕ್ಕೂ ಆಗೋದಿಲ್ಲ. ಸಿಕ್ಕಂಥ ಸಾಕ್ಷ್ಯಾಧಾರದ ಮೂಲಕ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಇದನ್ನು ತಪಾಸಣೆ ಮಾಡುವಂಥ ಕೆಲಸ ನಮ್ಮ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಂದು ಸವಾಲಿನ ಪ್ರಕರಣ ಆಗಿತ್ತಿದು ನಮ್ಮ ಪೊಲೀಸರಿಗೆ. ಆ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಪೊಲೀಸರು ಭಾಳ ಒಳ್ಳೆಯ ಸುದ್ದಿಯನ್ನು ಇಡೀ ನಾಡಿಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಸರಿ ಇದೆ, ನಿರ್ಭಯ ಕೇಸು ಅಷ್ಟೇ, ಹಿಂದೆ ಮಣಿಪಾಲದಲ್ಲಿ ನಡೆದಂತ ಕೇಸು ಅಷ್ಟೇ. ಅವ್ರು ಸ್ಟೇಟ್ಮೆಂಟ್ ಕೊಡೋದಂತ ಮಣಿಪಾಲದಲ್ಲಿ 3 ತಿಂಗಳ ನಂತರ ಕೊಟ್ಟರು ಬಂದು ಅದೇ ರೀತಿನೇ ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳಿದ್ರೆ ಇನ್ನಷ್ಟು ಬೇಗ ಆಗ್ತಿತ್ತು ಅಂತ. ಸರ್, ಈಗ ತಮಿಳ್ನಾಡು ಮತ್ತು ಕೇರಳದಿಂದ ಬಾರ್ಡರ್ ಇದೆ ಅದು ಮೈಸೂರು ಜಿಲ್ಲೆಗೆ, ದಿನನಿತ್ಯ ಬಂದು ಹೋಗುವಂತಹದ್ದು. ಖಂಡಿತವಾಗೂ ನೀವು ಹೇಳೋದು ಸರಿ ಇದೆ, ಅನೇಕ ವಾಹನಗಳು ಹೊಸ ಹೊಸ ಜನ ಬರ್ತಾ ಇದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಬಾರ್ಡರ್ನಲ್ಲಿ ಕಂಟ್ರೋಲ್ ಮಾಡ್ದಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ದೇಶದ ಒಳಗಡೆನೆ ಏನ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡೋಣ. ಅಲ್ಲ, ಬೀಟ್ ಸಂಖ್ಯೆ ಕಡಿಮೆ ಆಗ್ತಿದೆ, ಅಲ್ಲಿ ಇರುವಂತಹ ಪೊಲೀಸ್ ವಾಹನಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಪ್ರವಾಸಿ ಕೇಂದ್ರ ಅಲ್ಲಿ ರಾಜ್ಯದಿಂದಲೇ ಲೋಪಗಳು ಏನಾದ್ರೂ ಕಂಡು ಬಂದಿತ್ತು?
ಸರ್ ಇದು ಲೋಪಗಳು ಆಗಬಾರದು ಅಂತ ಹೇಳಿ ನಾನು ನಿನ್ನೆ ಎರಡು ಸುತ್ತಿನ ಮಾತುಕತೆಯನ್ನ ಆಡಿ ನಮ್ಮ ಪೊಲೀಸರಿಗೆ ಹೇಳಿದ್ದೇನೆ ನಾನು ಪೂರ್ತಿ ಇಡೀ ದಿನ ಅಲ್ಲಿ ಮೀಟಿಂಗ್ ಮಾಡಿದ್ರೆ ಅವರ ಕಾರ್ಯಾಚರಣೆ ಮಾಡಕ್ಕೆ ಆಗ್ತಿರಲ್ಲ ತಮಗೂ ಕೂಡ ಗೊತ್ತಾಗ್ತದೆ ನಾನು ನನ್ನ ಪೂರ್ವಯೋಜಿತ ಕಾರ್ಯಕ್ರಮ ಪ್ರಕಾರ ಟ್ರೈನಿಂಗ್ ಅಕಾಡೆಮಿಗೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಹೋಗಿದ್ದೆ ಮತ್ತು ಅಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂತೇಳಿ ಹೇಳಿ ಕೂಡ ನಾನು ನೋಡಬೇಕಾಗಿತ್ತು ನನ್ನ ಪೂರ್ವಯೋಜಿತ ಕಾರ್ಯಕ್ರಮ ಅದು ಹಾಗಾಗಿ ನಾನು ಎಷ್ಟು ಮಟ್ಟಿಗೆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ಬೋದೋ ಎಷ್ಟು ಅವ್ರ ಸಮಯ ತಗೊಂಡ್ಬೋದೋ ತಗೊಂಡು ಉಳಿದಿರ್ತಕ್ಕಂಥದ್ದನ್ನ ಅವರಿಗೆ ಯಾಕಂದ್ರೆ ನಾನು ಹೋಗಿ ಮೀಟಿಂಗ್ ಮಾಡಿದ್ರೆ ನನ್ನ ಜೊತೆಗೆ ಕೂತು ಕೂರಿಸ್ಕೊಬಿಟ್ರೆ ಇದು ಮುಂದುವರಿಯೋದಿಲ್ಲ ಹಾಗಾಗಿ ಅವ್ರನ್ನ ಬಿಟ್ಟು ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಅಂತೇಳಿ ಹೇಳಿ ಹೇಳಿ ನಾನು ಅಕಾಡೆಮಿಯಲ್ಲಿ ಇದ್ದೆ ಮತ್ತು ಅವರಿಗೆ ಎಲ್ಲ ಸಂಗತಿಗಳನ್ನು ಹೇಳಿದ್ದೇನೆ ಮೈಸೂರು ಎಷ್ಟು ಸೂಕ್ಷ್ಮವಾದಂಥ ಸಿಟಿ ಮತ್ತು ಅಲ್ಲಿಯ ಪೊಲೀಸು ಭದ್ರತೆಯನ್ನು ಎಷ್ಟು ಬಿಗಿ ಮಾಡಬೇಕು ಏನಾಗಬೇಕು ಅಂತೇಳಿ ಹೇಳಿ ಹೇಳಿದ್ದೇವೆ ಖಂಡಿತವಾಗೂ ಇದನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಸರ್ ಮನವೊಲಿಕೆ ಮಾಡಿದ್ದಾರೆ ಅವ್ರು ಇನ್ನೂ ಕೂಡ ಮನವೊಲಿಸ್ಲಿಕ್ಕೆ ಸಾಧ್ಯ ಸರ್ ಅದನ್ನ ನನಗೆ ಐಡಿಯಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಹೇಳಿ ನನಗೆ ಸಿಕ್ಕಂಥ ಇಷ್ಟು ಮಾಹಿತಿಯನ್ನು ತಮಗೂ ಕೊಡುವಂಥ ಪ್ರಯತ್ನ ನಾನು ಮೇಯ್ನ್ ಆಗಿ ಪೂರ್ತಿ ಹೇಳಿದ್ದಾರೆ ಡಿ ಜಿ ಪ್ರವೀಣ್ ಸೂದ್ ಅವರು ಈಗಾಗಲೇ ಮೈಸೂರಿನಲ್ಲಿ ಹೇಳಿದ್ದಾರೆ ಹೇಳಿದ್ದಾರೆ ಸರ್ ಇಲ್ಲ ಸ್ಟೂಡೆಂಟ್ ಅಲ್ಲ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಡಿ ಜಿ ಅವರು ಅವರು ಕೂಲಿಕಾರರು ಅಂತೇಳಿ ಹೇಳಿ ಸ್ಪಷ್ಟಪಡಿಸಿದ್ದಾರೆ ವಿದ್ಯಾರ್ಥಿಗಳು ಅಲ್ಲ ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದಾರೆ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ನಾನು ಮಾತಾಡ್ತೇನೆ ಈ ಪ್ರಕರಣದ ನಂತರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಮೈಸೂರು ಬಗ್ಗೆ ಒಂದು ರೀತಿ ಏನೋ ಒಂದು ಕಡೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಆರಂಭ ಆಯಿತು ಇನ್ನು ಈ ಘಟನೆಗಳು ಆ ಪ್ರದೇಶದಲ್ಲಿ ಆಗದಿರಲಿಕ್ಕೆ ಈ ಸರ್ಕಾರ ಏನು ಮಾಡೋದು ಸರ್ ಆಗದೇ ಇದ್ದ ಹಾಗೆ ಅದಕ್ಕೆ ವಿಶೇಷವಾದಂಥ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿದ್ವಿ ನಮ್ಮ ಗಸ್ತು ವಾಹನಗಳಿದ್ದಾವಲ್ಲ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಪ್ರತಿನಿತ್ಯ ರೌಂಡ್ಸ್ ಹಾಕಬೇಕು ಅಂತೇಳಿ ಹೇಳಿ ಕೂಡ ಹೇಳಿದ್ದೇವೆ ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಮತ್ತು ಆದಷ್ಟು ರಾತ್ರಿ ಕಾಲದಲ್ಲಿ ಅಲ್ಲಿ ಒಳಗಡೆ ಹೋಗದಿದ್ದಾಗೆ ಸಾರ್ವಜನಿಕರು ಅಲ್ಲಿ ಒಂದು ಹಂತದಲ್ಲಿ ಒಂದು 7 ಗಂಟೆ 8 ಗಂಟೆಯ ನಂತರ ಓಡಾಡ್ದಿದ್ದಾಗೆ ಗಸ್ತು ವಾಹನಗಳಲ್ಲಿ ಓಡಾಡುವ ಹಾಗೆ ಅಲ್ಲಿ ಹೋಗಲೇಬೇಕು ಅಂತವರಿಗೆ ಪ್ರೊಟೆಕ್ಷನ್ ಕೊಡುವಂಥ ರೀತಿಯಲ್ಲಿ ಅಲ್ಲಿ ಓಡಾಡಬೇಕು ಅಂತೇಳಿ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಎಲ್ಲ ಅಧಿಕಾರಿಗಳು ಅದನ್ನು ಮಾಡ್ತಾರೆ ಸೊ 5 ಪೀಪಲ್ ಅರೆಸ್ಟೆಡ್ ಒನ್ ಅರೆಸ್ಟೆಡ್ ಅವರ ಸೊ ಗೃಹ ಸಚಿವರು ಕೂಡ ಅದೇ ಡಿ ಜಿ ಅವರು ಏನು ಮಾಹಿತಿ ಕೊಟ್ಟರು ಅದನ್ನೇ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಪೊಲೀಸರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ